everyone. Yes, sir. Okay, all of you sit down. Thank you, sir. Okay, in this class, we are going to start the learning outcome 5. ಇವತ್ತಿನ ಕ್ಲಾಸ್ ಅಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಲರ್ನಿಂಗ್ ಔಟ್ಕಮ್ ಫೈವ್ ನಮ್ಮ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಲರ್ನಿಂಗ್ ಔಟ್ಕಮ್ ಫೈವ್ ಅನ್ನು ನಾವೇನ್ ಮಾಡ್ತೀವಿ ಇವತ್ತು ಟೀಚ್ ಮಾಡೋಣ. ಲರ್ನಿಂಗ್ ಔಟ್ಕಮ್ ಫೈವ್ ಏನಿದೆ ಅಂತ ಹೇಳಿದ್ರೆ ಸ್ವಲ್ಪ ನಮ್ಗೆ ಏನ್ ಬರ್ತದೆ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಏನು ಬರ್ತದೆ ನಾಲೆಜ್ ಬರ್ಬೇಕು. ಆಯ್ತಾ, ಲರ್ನಿಂಗ್ ಔಟ್ಕಮ್ ಫೈವ್ ಅಲ್ಲಿ ಏನಿದೆ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ನಮ್ಗೆ ನಾಲೆಜ್ ಬರ್ಬೇಕು. ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರೆ ಏನು ಫಸ್ಟ್ ಅದು ಅರ್ಥ ಆಗ್ಬೇಕು. ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರೆ ಏನಂತ ನಮ್ಗೆ ಫಸ್ಟ್ ಅರ್ಥ ಆಗ್ಬೇಕು. ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ ಆರ್ ದ ಕ್ಲಾಸಿಫಿಕೇಶನ್ ಆಫ್ ವರ್ಡ್ಸ್ ಕ್ಯಾಟಗರೈಸ್ಡ್ ಬೈ ದ ರೋಲ್ ಅಂಡ್ ದ ಫಂಕ್ಷನ್ ವಿತ್ ಇನ್ ದ ಸ್ಟ್ರಕ್ಚರ್ ಆಫ್ ದ ಲ್ಯಾಂಗ್ವೇಜ್. ನಮ್ಮ ಭಾಷೆ, ಲ್ಯಾಂಗ್ವೇಜ್ ಅಂದ್ರೆ ಭಾಷೆ ಅಲ್ಲ, ನಮ್ಮ ಭಾಷೆಯಲ್ಲಿ ನಾವು ಬಳಸಿರುವ ಪದಗಳು ಒಂದು ಸ್ಟ್ರಕ್ಚರ್ ಒಳಗಡೆ ನಾವು ಅದನ್ನು ಇದು ಮಾಡಿದ್ರೆ ಸ್ಟ್ರಕ್ಚರ್ ಮಾಡಿದ್ರೆ ಆ ಸ್ಟ್ರಕ್ಚರ್ ಅಲ್ಲಿ ಅವರ ಪಾತ್ರ ಏನಿದೆ ಅಂತ ನಮ್ಗೆ ಏನಾಗ್ತದೆ ಗೊತ್ತಾಗ್ತದೆ. ಫಾರ್ ಎಕ್ಸಾಂಪಲ್, ನನ್ನ ಹೆಸರು ಇದೆ, ನನ್ನ ಹೆಸರು ಮೊಹಮ್ಮದ್ ಬಿಲಾಲ್ ಬಸವಣ್ಣ ಇದೆ. ನೆಕ್ಸ್ಟ್ ಇಲ್ಲಿ ಇನ್ನೊಬ್ರು ಹೆಸರು ಇದೆ ಇಲ್ಲಿ. ನೆಕ್ಸ್ಟ್ ವಾಟ್ ಇಸ್ ಯುವರ್ ನೇಮ್? ಜೆಸ್ಸಿಕಾ ಅಂತ ಇದೆ. ನೆಕ್ಸ್ಟ್ ನಮ್ಮ ಹತ್ರ ಒಂದು ಬುಕ್ ಇದೆ, ಪೆನ್ ಇದೆ. ನಾನು ಬರಿತಾ ಇದೀನಿ ಸರ್, ನಾನು ಹೋಗ್ತಾ ಇದೀನಿ ಸರ್, ನಾನು ಮಾಡ್ತಾ ಕೆಲಸ ಮಾಡ್ತಾ ಇದೀನಿ ಸರ್, ನಾನು ಊಟ ಮಾಡ್ತಾ ಇದೀನಿ ಸರ್, ಸರ್ ನನ್ನ ಹತ್ರ ಒಂದು ಸುಂದರವಾದ ಹೂ ಇದೆ ಸರ್ ಅಂತ ನಾವು ಹೇಳ್ತೀವಲ್ಲ. ಈ ಒಂದು ವಾಕ್ಯಗಳಲ್ಲಿ ಏನಿದೆ ಆ ವಾಕ್ಯ ನಾವು ರಚನೆ ಮಾಡುವಾಗ ಆ ವಾಕ್ಯದಲ್ಲಿ ಇರುವ ಪದಗಳ ಕೆಲಸ ಗೊತ್ತಾಗ್ಬೇಕು ನಮಗೆ, ಹೌದಲ್ಲ? ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಹೋಗ್ತೀವಿ. ನಮ್ಮ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ನಮ್ಗೆ ಎಷ್ಟು ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ ಅಂತ ಹೇಳಿದ್ರೆ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ದೇ ಆರ್ 8 ಪಾರ್ಟ್ಸ್ ಆಫ್ ಸ್ಪೀಚ್. ಹೌ ಮೆನಿ ಪಾರ್ಟ್ಸ್ ಆಫ್ ಸ್ಪೀಚ್ ಆರ್ ದೇರ್ ಇನ್ ಇಂಗ್ಲಿಷ್? ಎಷ್ಟು ಇದೆ? 8 parts of speech. ಎಷ್ಟು ಇದೆ ಇಂಗ್ಲಿಷ್ ಅಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್? 8 ಇದೆ, ಹೌದಲ್ಲ? ಈ 8 ಪಾರ್ಟ್ಸ್ ಆಫ್ ಸ್ಪೀಚ್ ಯಾವ್ದಾವ್ದು ಅಂತ ನಮ್ಗೆ ಏನಾಗ್ಬೇಕು ಈಗ ಗೊತ್ತಾಗ್ಬೇಕು. ಫಸ್ಟ್ ಒನ್ ಏನಿದೆ ಅಂತ ಹೇಳಿದ್ರೆ ನಾನ್ ಇದೆ. ಫಸ್ಟ್ ಒನ್ ಏನಿದೆ? ನಾನ್.